ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಶೇತರಾಮಕರ್ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ ನೋಡಿ ಹುಬ್ಳಿ ಬಿಜಾಪುರ್ ಫೈನಲಿ ಬೆಲ್ಗಾಮ್ ಟು ಮೀಟ್ some different delegations farmers some agreed organizations those who were some notices from the work board of the Karnataka only on the invitation of Tejaswi Surya ji he is not only member of parliament but he is also member of our joint parliamentary committee on work amendment एक्ट 2024 इसमें इन्होंने कहा कि कर्नाटका में पिछले दो महीने में लगातार इन तमाम जिलों में चाहे हुबली हो बीदर हो बीजापुर हो गुलबर्गी हो बेलगाम हो इन सब जिलों में किसानों की ज़मीन जिसको वो सैकड़ों साल से कल्टीवेट कर रहे थे और उनके पास उसकी लैंड की उनकी डीड है उनकी ओनरशिप है उस पर वक्फ बोर्ड के लोग नोटिस दे रहे हैं कि ये वक्फ की प्रॉपर्टी है क्लेम कर रहे हैं उन्हें बहुत जगह कोई नोटिस भी नहीं सर्व हुआ और इसके बावजूद भी उसको सरकारी स्कूल हो नमदो बीदरनल एयरपोर्ट हो नमदो सावरार एकड़ रैतर जमीन हो नमदो ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಹಳೆ ವರ್ಷ ಹಳೆಯದು ಮಠ ದೇವಸ್ಥಾನಗಳು ನಮ್ಮದು ಈ ಥರ ಮನಸ್ಸಿಗೆ ಬಂದಿದ್ದನ್ನು ಕ್ಲೈಮ್ ಮಾಡ್ತಾ ಇರೋವಂಥ ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ನಾಟಕನೋ ಅಥವಾ ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ಕಾಣಿಸ್ದಲೇ ಥರ ಇರುವಂಥ ಸರ್ಕಾರದ ನಾಟಕನೋ ಅಥವಾ ಈ ಸತ್ಯ ಏನು ಅನ್ನೋದನ್ನು ದೇಶದ ಜನಕ್ಕೆ ತಿಳಿಸ್ಲಿಕ್ಕೆ ಬಂದಿರುವಂಥ ಜೆ ಪಿ ಸಿ ಚೇರ್ಮನ್ರ ನಾಟಕ ಆಡು ಮುಟ್ಟದ ಬೇರಿಲ್ಲ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡೋದ ಸ್ವತ್ತಿಲ್ಲ ಇದು ಕರ್ನಾಟಕದಲ್ಲಿ ಆಗಿರುವಂತ ಹೊಸ ಗಾದೆ ಇದು ಎಲ್ಲೆಲ್ಲಿ ನೋಡಿದ್ರು ಕೂಡ ಇದು ವಕ್ಫ್ ಬೋರ್ಡ್ ನನ್ನ ಜಾಗ ಅಂತ ಇದೆ ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ರು ಜೆ ಪಿ ಸಿ ಚೇರ್ಮನ್ರು ಬಂದು ಏನು ಅಹವಾಲು ಸ್ವೀಕಾರ ಮಾಡಿದ್ರು ಮಾಧ್ಯಮದವ್ರು ತಾವೆಲ್ಲರೂ ಕೂಡ ಇದ್ರಿ ಇವತ್ತು ಹುಬ್ಬಳ್ಳಿಯಲ್ಲಿ 70-80 ವರ್ಷದ ವಯಸ್ಸಾದಂತ ಮುದುಕಿರು ಬಂದಿದ್ರು ಸರ್ ನಮಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಓದಲಿಕ್ಕೆ ಗೊತ್ತಾಗ್ತಾ ಇಲ್ಲ ಉರ್ದು ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದ್ರಲ್ಲಿ ಕೊಟ್ಟಿದ್ದಾರೆ ನಮ್ಗೇನು ಅಂತ ಅರ್ಥ ಆಗ್ತಾ ಇಲ್ಲ ಬೆಂಗಳೂರಿಗೆ ಹೋಗಬೇಕು ಟ್ರಿಬ್ಯುನಲ್ಗೆ ಹೋಗಬೇಕು ಅವ್ರೇನು ಸುಳ್ಳು ಹೇಳಕ್ಕೆ ಬಂದಿದ್ದಾರೆ ಇಲ್ಲಿ ನಾವು ಜೆ ಪಿ ಸಿಯ ಚೇರ್ಮನ್ರಾದಂಥ ಜಗದಂಬಿಕಾ ಪಾಲ್ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ವಕ್ಫ್ ಅನ್ಯಾಯದ ಬಗ್ಗೆ ಸತ್ಯಾಂಶವನ್ನು ನಾನೇ ಖುದ್ದಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಮನವಿಯ ಮೇಲೆ ಅವರು ಇವತ್ತು ಹುಬ್ಬಳ್ಳಿಗೆ ಬಿಜಾಪುರಕ್ಕೆ ಮತ್ತು ಬೆಳಗಾವಿಗೆ ಬಂದಿದ್ದಾರೆ ನಿನ್ನೆ ಅವರ ಕಚೇರಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಮೂರು ಜಿಲ್ಲೆಗಳ ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಇವತ್ತು ಬಿಜಾಪುರದಲ್ಲಿ ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗಿಗೆ ಪರ್ಮಿಷನ್ ಕೊಡುವಂಥ ಕೆಲಸ ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾಡಿದೆ ಈ ಎಲ್ಲ ಪ್ರಕ್ರಿಯೆ ಕೂಡ ಅಫೀಷಿಯಲ್ ಕಮ್ಯುನಿಕೇಷನ್ ಮಾಡದಲ್ಲೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇವರು ಮಾಡಿರೋವಂಥ ಕರ್ಮಕಾಂಡ ಇಡೀ ದೇಶಕ್ಕೆ ಗೊತ್ತಾಗಬಾರದು ರಾಜ್ಯದಲ್ಲಿ ಸರ್ಕಾರ ಸಪೋರ್ಟ್ ಮಾಡಿ ವಕ್ಫ್ ಬೋರ್ಡ್ನ ವತಿಯಿಂದ ರೈತರ ಸಾವಿರಾರು ಎಕರೆ ಜಮೀನನ್ನು ಸಾವಿರಾರು ವರ್ಷದಿಂದ ಇರುವಂಥ ಹಳೆ ಮಠ ಮಾನ್ಯಗಳನ್ನು ದೇವಸ್ಥಾನಗಳ ಜಾಗಗಳನ್ನು ಕಬಳಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಅನ್ನುವಂಥ ವಾಸ್ತವಿಕತೆ ಜೆ ಪಿ ಸಿ ಎದುರುಗಡೆ ಬರಬಾರ್ದು ಎಲ್ಲರೂ ಅದ್ರ ಏನಾಗ್ತೈತೆ ಅದ ಬಡ್ಡಿ ಹಾಕೊಂಡು ನೀವು ಬೇರೆ ಬೇರೆ ಉದ್ದೇಶಕ್ಕೆ ಬೆಳೆಸ್ಕೊಂತೀರಿ ನಮ್ಮ ರೈತರ ರೊಕ್ಕನ ಅದಾಗಂಗಿಲ್ಲ ಹಂಗಿದ್ರೆ ಫ್ಯಾಕ್ಟ್ರಿ ಏನ ಹೆಸರು ನೀವು ಗ್ಯಾಪ್ ಹಾಕ್ರಿ
ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.